ಕೊಡಗಿನಲ್ಲಿ ಕೊಂಚ ರಿಲೀಫ್ ಕೊಟ್ಟಿದ್ದಾನೆ ಮಳರಾಯ. ಸೊ ಹಾಗಾಗಿ ಬರದಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತಹ ಕೆಲಸ ಇದೀಗ ಚುರುಕುಗೊಂಡಿದೆ. ಸೊ ಕಳೆದ ಒಂದು ವಾರದಿಂದ ಬೆಂಬಿಡದೆ ಕಾಡದಂತಹ ಮಳೆರಾಯ ಇದೀಗ ಸ್ವಲ್ಪ ರಿಲೀಫ್ ಅನ್ನು ಕೊಟ್ಟಿದ್ದಾನೆ. ನಿನ್ನೆಯಿಂದ ಮಳೆಯ ಪ್ರಮಾಣ ತಗ್ಗಿದೆ. ಸೊ ಹಾಗಾಗಿ ಸಂತ್ರಸ್ತರ ರಕ್ಷಣಾ ಕಾರ್ಯವನ್ನ ಬರದಿಂದ ನಡೆಸಲಾಗ್ತಾ ಇದೆ. ಸೊ ಇನ್ನು ಬೋಟ್ಗಳ ಮುಖಾಂತರ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಸೊ ದೂರದ ಊರುಗಳಲ್ಲಿ, ದೂರದ ಗ್ರಾಮಗಳಲ್ಲಿ ಸಿಲುಕಿರುವಂತಹ ಜನರನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಪ್ರವಾಹದ ಹಾಗೆಯೇ ನೆರೆಯ ಪ್ರಭಾವದಿಂದ. ಸಾಕಷ್ಟು ದೂರಕ್ಕೆ ಅಂದರೆ ಇನ್ನೂವರೆಗೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ, ಮನೆಗಳ ಮೇಲೆ ಕೆಲವರು ಛಾವಣಿಗಳ ಮೇಲೆ ವಾಸ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಯಾಕೆಂದರೆ ಡ್ರೋನ್ ಕ್ಯಾಮರಾ ಮೂಲಕ ಅವರೆಲ್ಲರನ್ನು ಕೂಡ ಕಂಡು ಹಿಡಿಯಲಾಗಿದೆ. ಸ್ವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಅವರನ್ನು ಬೋಟ್ ಮುಖಾಂತರ ತೆರಳಿ, ಯಾಕೆಂದರೆ ನೀರು ಇನ್ನೂ ಸಂಪೂರ್ಣವಾಗಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಸಾಕಷ್ಟು ಕೆಸರು ತುಂಬಿಕೊಂಡಿದೆ. ಸಿವಿಲ್ ಡಿಫೆನ್ಸ್, ಅರೆಸೇನಾ ಪಡೆ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಸೊ ಹಾಗಾಗಿ ಈ ಒಂದು ಕೆಲಸ ಇನ್ನೂ ನೋಡಿ ನಡೀತಾ ಇದೆ. ಇನ್ನು ಡ್ರೋನ್ ಕ್ಯಾಮರಾ ಮುಖಾಂತರ ಸರ್ವೆ ಕಾರ್ಯ ಕೂಡ ಆರಂಭ ಆಗಿದೆ. ಜಿಲ್ಲಾಡಳಿತ ಸಂತ್ರಸ್ತರ ಮನೆ ಮಠ ಆಸ್ತಿಪಾಸ್ತಿಯ ಸರ್ವೆ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ನೋಡ್ತಾ ಇದ್ರೆ TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಸೊ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನೂ ಕೂಡ ತುಂಬ ದೂರದ ಇಂಟೀರಿಯರ್ ಪ್ಲೇಸ್ಗಳಲ್ಲಿ ಸಿಲುಕಾಕೊಂಡಿರುವಂಥ ಜನರನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ನಿರಾಶ್ರಿತರ ಶಿಬಿರಗಳಲ್ಲಿ ಅವ್ರನ್ನ ಇರಿಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿರೋದ್ರಿಂದ ಸೊ ನೀರಿನ ಹರಿವು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದೂರದ ಊರುಗಳಲ್ಲಿ, ಗ್ರಾಮಗಳಲ್ಲಿ ತುಂಬ ಇಂಟೀರಿಯರ್ ಅನ್ನುವಂಥ ಮನೆಗಳಲ್ಲಿ ಸಿಲುಕಾಕೊಂಡಿರೋರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಸಿವಿಲ್ ಡಿಫೆನ್ಸ್ ಮತ್ತು ಅರೆಸೇನಾ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇನ್ನು ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಅಲ್ಲಿ ಡ್ರೋನ್ ಮುಖಾಂತರ ಸರ್ವೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಯಾವೆಲ್ಲ ರೀತಿಯ ಹಾನಿಯಾಗಿದೆ, ಸೊ ಎಷ್ಟು ಆಸ್ತಿಪಾಸ್ತಿ ನಷ್ಟ ಆಗಿದೆ, ಹೊಲ ಗದ್ದೆಗಳು ಯಾವ ರೀತಿ ನಷ್ಟ ಆಗಿದೆ, ಮನೆಗಳು ಯಾವ ರೀತಿ ನಷ್ಟ ಆಗಿದೆ, ಇದನ್ನೆಲ್ಲವನ್ನು ಕೂಡ ಡ್ರೋನ್ ಕ್ಯಾಮರಾದ ಮುಖಾಂತರ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನು ನೋಡ್ತಾ ಇದ್ದೀರಿ, ಸೊ ಅರೆಸೇನಾ ರಕ್ಷಣಾ ಪಡೆ ಹಾಗೆ ಸೊ ಇಲ್ಲಿ ಸಿವಿಲ್ ಡಿಫೆನ್ಸ್ ಸುರಕ್ಷಿತ ಸ್ಥಳಕ್ಕೆ ಅಲ್ಲಿನ ಜನರನ್ನು ಕರೆದೊಯ್ತಾ ಇದೆ. ಯಾಕೆಂದರೆ ನಡುಗಡ್ಡೆಯಾಗಿ ಮಾರ್ಪಟ್ಟಿರುವಂಥ ಅನೇಕ ಜಾಗಗಳು, ಗ್ರಾಮಗಳಿಗೆ ಅಲ್ಲಿದ್ದಂತಹ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಒಂದು ಕಡೆ ಗುಡ್ಡದ ಪಕ್ಕದಲ್ಲಿ ಸಿಲುಕಿರುವಂತಹ ಸಂತ್ರಸ್ತರನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ಯಾಕೆಂದರೆ ಪದೇ ಪದೇ ಗುಡ್ಡ ಕುಸಿತ ಘಟನೆ ನಡೀತಾ ಇರೋದ್ರಿಂದ ಸೊ ಮತ್ತೆ ಆ ಒಂದು ಅಹಿತಕರ ಘಟನೆಯಲ್ಲಿ ಬೇರೆ ಯಾರಿಗೂ ಸಾವು ನೋವಾಗಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ಇದೀಗ ಸುರಕ್ಷಿತ ಸ್ಥಳಕ್ಕೆ ಸಂತ್ರಸ್ತರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಎಸ್, ಇನ್ನು ಅದೇ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ನಟರಾಜ್ ಒಂದು ಚಿಟ್ಚಾಟನ್ನು ನಡೆಸಿದ್ದಾರೆ, ಬನ್ನಿ ನೋಡೋಣ. ಕಳೆದ ಎರಡು ದಿನಗಳಿಂದಲೂ ಕೂಡ ಏನು ಒಂದು ಕೊಡಗಿಗೆ ಒಂದು ಕೊಂಚ ಒಂದು ಮಳೆರಾಯ ಕೂಡ ಒಂದು ರಿಲೀಫ್ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಏನು ಒಂದು ಮಳೆ ಒಂದು ರಿಲೀಫ್ ಕೊಟ್ಟ ಹಿನ್ನೆಲೆಯಲ್ಲಿ ರಕ್ಷಣಾ ಪಡೆಗಳ ಏನು ಒಂದು ರಕ್ಷಣಾ ಕಾರ್ಯ ಇಂದೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಏನೋ ಒಂದು ಕೊಡಗು ಜಿಲ್ಲೆಯ ಒಂದು ಗುಡ್ಡ ಪ್ರದೇಶಗಳೇನಿದೆ, ಒಂದು ಸಂಪರ್ಕಕ್ಕೆ ಸಿಗದ ಒಂದು ನಿರಾಶ್ರಿತರ ಕೇಂದ್ರಗಳೇನಿದ್ದಾವೆ ಅಲ್ಲಿಗೆ ಹೋಗಿ ಏನು ಒಂದು ಅಲ್ಲಿರ್ತಕ್ಕಂತಹ ನಿರಾಶ್ರಿತರನ್ನು ಒಂದು ರಕ್ಷಣೆ ಮಾಡುವಂತಹ ಕಾರ್ಯ ಇಂದು ರಕ್ಷಣಾ ಕಾರ್ಯಗಳ ತಂಡಗಳಿಗೆ ಒಂದು ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ಜಿಲ್ಲಾಡಳಿತ ತಿಳಿಸುವ ಪ್ರಕಾರ ಶೇಕಡಾ 95% ರಕ್ಷಣಾ ಕಾರ್ಯ ಈಗಾಗಲೇ ಕೂಡ ಮುಗಿದಿದೆ. ಕೆಲವು ಅಂದರೆ ಗಡಿ ಭಾಗದಲ್ಲಿರ್ತಕ್ಕಂತಹ ಗುಡ್ಡ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ನಿರಾಶ್ರಿತರನ್ನು ಇವತ್ತು ಒಂದು ಸಂಪರ್ಕಕ್ಕೆ ಮಾಡಿ ಅವರನ್ನು ಕೂಡ ಒಂದು ಸಂತ್ರಸ್ತರ ಕೇಂದ್ರಕ್ಕೆ ಒಂದು ಕರೆತರುವಂತಹ ಪ್ರಯತ್ನ ಈಗಾಗಲೇ ಕೂಡ ರಕ್ಷಣಾ ತಂಡದಿಂದ ಜರುಗ್ತಾ ಇದೆ. ಇದಲ್ಲದೆ ಕೂಡ ಇವತ್ತು ಕೂಡ ಹಲವು ಮುಖಂಡರು ಕೂಡ ಒಂದು ಸಂತ್ರಸ್ತರ ಕೇಂದ್ರಕ್ಕೆ ಭೇಟಿ ನೀಡಿ ಒಂದು ಸಂತ್ರಸ್ತರನ್ನು ಹಾಲೈಸಿದ್ದಾರೆ. ಇದಲ್ಲದೆ ಕೂಡ ಏನಪ್ಪ ಅಂದರೆ ಇನ್ನು ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇಂದು ಜಿಲ್ಲಾಡಳಿತದಿಂದ ಒಂದು ಡ್ರೋನ್ ಸರ್ವೆ ಕಾರ್ಯ ಆರಂಭ ಆಗಿರತಕ್ಕಂಥದ್ದು. ಅಂದರೆ ಒಂದು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾದಿಂದ ಈಗಾಗಲೇ ಕೂಡ ಒಂದು ಡ್ರೋನ್ ಸಿಬ್ಬಂದಿಗಳು ಕೂಡ ಮಡಿಕೇರಿಗೆ ಬಂದಿದ್ದಾರೆ. ಎಲ್ಲೆಲ್ಲಿ ಒಂದು ಹಾನಿಯಾಯಿತು ಈಗಾಗಲೇ ಕೂಡ ಹೇಳ್ದಂಗೆ ಮಾದಾಪುರ ಇರ್ಬೋದು, ಕೊಪ್ಪ ಇರ್ಬೋದು, ಕುಶಾಲ್ ನಗರ, ಸುಂಟಿಕೊಪ್ಪ ಹೀಗೆ ಹಲವು ಗ್ರಾಮಗಳಲ್ಲಿ ಕೂಡ ಏನು ಒಂದು ಮಹಾಮಳೆಗೆ ಸಿಲುಕಿ ಭಾರೀ ನಷ್ಟಗಳಾಗಿದೆ. ಮತ್ತೊಮ್ಮೆ ಏನು ಒಂದು ಕೊಡಗು ಜನ ಒಂದು ಬದುಕು ಕಟ್ಟಿಕೊಳ್ಳೋಕ್ಕೆ ತುಂಬ ಒಂದು ತ್ರಾಸ ಆಗಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಏನು ಒಂದು ಹಾನಿಗೊಳಗಾದಂತಹ ಸ್ಥಳಗಳಿಗೆ ಒಂದು ಡ್ರೋನ್ ಸರ್ವೆ ಕೂಡ ನಡೀತಾ ಇದೆ. ಎಲ್ಲಿ ಹಾನಿಗೊಳಗಾದಂತಹ ಸ್ಥಳದಲ್ಲಿ ಒಂದು ಡ್ರೋನ್ ಸರ್ವೆ ಹೋಗಿ ಅವರ ಏನು ಸಂತ್ರಸ್ತರ ಆಸ್ತಿಯವರ ಎಷ್ಟು ಲಾಸ್ ಆಗಿದೆ. ಇದಲ್ಲದೆ ಕೂಡ ಕೊಡಗಿಗೆ ಇದುವರೆಗೂ ಕೂಡ ಯಾವ ಎಷ್ಟರ ಮಟ್ಟಿಗೆ ಒಂದು ಲಾಸ್ ಆಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಈಗಾಗಲೇ ಕೂಡ ಜಿಲ್ಲಾಡಳಿತಗಳ ಡ್ರೋನ್ ಸರ್ವೆ ಕೂಡ ಆರಂಭಿಸಿದ್ದಾರೆ. ಕಳೆದ ಒಂದು 4-5 ದಿನಗಳ ಕಾಲ ಒಂದು ಡ್ರೋನ್ ಸರ್ವೆ ಕೂಡ ಆಗ್ತದೆ. ಇದರಿಂದ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಪರಿಹಾರದ ಹಣವನ್ನು ಒದಗಿಸಲು ಕೂಡ ಒಂದು ಅವಕಾಶ ಆಗ್ತದೆ. ಯಾಕೆಂದರೆ ಡ್ರೋನ್ ಸರ್ವೆ ಮೂಲಕ ಎಲ್ಲೆಲ್ಲಿ ಒಂದು ಹಾನಿಯಾಗಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಸಿಕ್ಕ ನಂತರ ಎಲ್ಲ ಮಾಹಿತಿಯನ್ನು ಕಲೆಯಾದಂಥ ಜಿಲ್ಲಾಡಳಿತ ಸಂಪೂರ್ಣ ಮಾಹಿತಿಯನ್ನು ಕೇಂದ್ರ ಮತ್ತು ರಾಜ್ಯಕ್ಕೆ ಕೊಡ್ತದೆ. ಈ ಹಿನ್ನೆಲೆಯಲ್ಲಿ ಕೊಡಗಿಗೆ ಎಷ್ಟರ ಪ್ರಮಾಣದಲ್ಲಿ ಲಾಸ್ ಆಗಿರೋ ಒಂದು ಮಾಹಿತಿ ಕೂಡ ಖಚಿತವಾಗಿ ತಿಳಿಯುತ್ತದೆ.